ಹಿಂದೆ ಈ ಪ್ರದೇಶವನ್ನ ವ್ಯಾಘ್ರಪುರಿ ಎಂದು ಕರೆಯಲಾಗುತ್ತಿತ್ತು. ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ಈ ದೇವಿಗೆ ಇಲ್ಲಿ ನೈವೇದ್ಯವನ್ನ ಅರ್ಪಿಸಲಾಗುತ್ತದೆ. ಟಿಪ್ಪು ಸುಲ್ತಾನ್ ಈ ಪ್ರದೇಶದ ಮೇಲೆ ದಾಳಿ ಮಾಡಲು ಬಂದು ರಾತ್ರೋರಾತ್ರಿ ವಾಂತಿ ಬೇದಿ ಹಚ್ಚಿಕೊಂಡು ಓಡಿ ಹೋಗಿದ್ದ. ಅಂತಹ ದೇವಸ್ಥಾನ ಎಲ್ಲಿದೆ, ಆ ದೇವಸ್ಥಾನದ ವಿಶೇಷತೆ ಏನು, ಆ ದೇವಸ್ಥಾನ ಯಾವುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ರೇಣುಕಾ ದೇವಿ ಅಥವಾ ಯಲ್ಲಮ್ಮ ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಶಕ್ತಿದೇವಿ. ರೇಣುಕಾ ಯಲ್ಲಮ್ಮ ಕರ್ನಾಟಕದ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಭಕ್ತರಿಗಾಗಿ ನೆಲೆ ನಿಂತಿದ್ದಾಳೆ. ಕರ್ನಾಟಕದ ಧಾರ್ಮಿಕ ಸ್ಥಳವಾದಂತಹ ಹುಲಿಗಿಯಲ್ಲಿ ಹುಲಿಗೆಮ್ಮ ದೇವಸ್ಥಾನ ಕೂಡ ಒಂದು. ಕೊಪ್ಪಳ ತಾಲೂಕಿನಲ್ಲಿರುವ ಹುಲಿಗಿ ಗ್ರಾಮದಲ್ಲಿರುವ ಹುಲಿಗೆಮ್ಮ ದೇವಾಲಯ 13ನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ. ಹುಲಿಗಿಯನ್ನು ಹಿಂದೆ ವ್ಯಾಘ್ರಪುರಿ ಎಂದು ಕರೆಯಲಾಗುತ್ತಿತ್ತು. ಇದೇ ಕಾರಣ ಈ ದೇವಿಯನ್ನ ವ್ಯಾಘ್ರೇಶ್ವರಿ ಎಂದು ಕೂಡ ಕರೆಯುತ್ತಾರೆ. ಸುಮಾರು 800 ವರ್ಷಗಳಿಂದ ಇಲ್ಲಿ ಈ ದೇವಿಗೆ ಪ್ರತಿನಿತ್ಯ ಪೂಜೆ ನಡೆಯುತ್ತಾನೆ ಇರುತ್ತದೆ. ತುಂಗಭದ್ರಾ ತೀರದಲ್ಲಿ ನೆಲೆಸಿರುವ ಹುಲಿಗೆಮ್ಮ ದೇವಿಗೆ ಪ್ರತಿ ವರ್ಷ ಭರತ ಹುಣ್ಣಿಮೆಯ ಸಂದರ್ಭದಲ್ಲಿ 9 ದಿನಗಳ ನಂತರ ಇಲ್ಲಿ ದೊಡ್ಡ ಜಾತ್ರೆ ನಡೆಸಲಾಗುತ್ತದೆ. ಈ ಜಾತ್ರೆಗೆ ಕೊಪ್ಪಳದಿಂದ ಅಷ್ಟೇ ಅಲ್ಲದೆ ಇತರ ಜಿಲ್ಲೆಗಳಿಂದ, ಇತರ ರಾಜ್ಯಗಳಿಂದ, ದೇಶ ವಿದೇಶಗಳಿಂದಲೂ ಕೂಡ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಆಂಧ್ರಪ್ರದೇಶ, ತಮಿಳುನಾಡಿನಿಂದ ಸಾಕಷ್ಟು ಸಂಖ್ಯೆಯ ಭಕ್ತರು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಜಾತ್ರೆಯ ವಿಶೇಷತೆ ಏನೆಂದರೆ, ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಎದುರುಗಡೆ ಬಯಲಿನಲ್ಲಿ ಪಾಯಸವನ್ನು ಮಾಡಲಾಗುತ್ತದೆ. ಹೀಗೆ ಕುದಿಯುತ್ತಿರುವ ಪಾಯಸದ ಪಾತ್ರೆಗೆ ಕೈ ಹಾಕಿ ಈ ದೇವಿಗೆ ಆ ಪಾಯಸವನ್ನು ಇಲ್ಲಿ ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಇಲ್ಲಿನ ಜಾತ್ರೆಯು 3 ದಿನಗಳ ಕಾಲ ನಡೆಯುತ್ತದೆ. ಆದರೆ ಪೂಜಾ ಕಾರ್ಯಕ್ರಮಗಳು, ವಿಧಾನಗಳು 10 ದಿನಗಳವರೆಗೆ ನಡೆಯುತ್ತವೆ. ವಿಜಯದಶಮಿಯಂದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದು ದೇವಿಯ ದರ್ಶನ ಪಡೆಯುತ್ತಾರೆ. ಇದಲ್ಲದೆ ಹುಣ್ಣಿಮೆ, ಮಂಗಳವಾರ, ಶುಕ್ರವಾರದಂದು ಭಕ್ತರು ದೇವಿಯ ದರ್ಶನ ಪಡೆದು ಪುನೀತರಾಗುತ್ತಾರೆ. ತುಂಗಭದ್ರಾ ನದಿ ಇಲ್ಲಿ ಹರಿಯುತ್ತಾಳೆ. ಇದು ಕರ್ನಾಟಕದ ಅತ್ಯಂತ ಶಕ್ತಿಶಾಲಿ ಶಕ್ತಿ ದೇವತೆಯಾಗಿದ್ದಾಳೆ. ಇಲ್ಲಿಗೆ ಬರುವ ಭಕ್ತರಿಗೆ ಒಳ್ಳೆಯದಾಗಿದೆ. ಹುಲಿಗೆಮ್ಮನ ಪವಾಡ ಅಲ್ಲಿಗೆ ಬಂದವರಿಗಷ್ಟೇ ತಿಳಿಯುತ್ತದೆ ಎಂದು ಇಲ್ಲಿನ ಭಕ್ತರು ನಂಬುತ್ತಾರೆ. ಈ ಕ್ಷೇತ್ರಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಯೂ ಕೂಡ ಇದೆ. ಹಲವಾರು ವರ್ಷಗಳ ಹಿಂದೆ ಹುಲಿಗಿ ಎನ್ನುವ ಸ್ಥಳದಲ್ಲಿ ನಾಗಜ್ಯೋತಿ ಹಾಗೂ ಬಸವಜ್ಯೋತಿ ಎನ್ನುವ ಸಹೋದರರಿದ್ದರು. ಇವರು ಸೌದತ್ತಿ ಯಲ್ಲಮ್ಮನ ಭಕ್ತರಾಗಿದ್ದರಿಂದ ಪ್ರತಿ ಹುಣ್ಣಿಮೆಗೆ ಸೌದತ್ತಿಗೆ ಹೋಗಿ ತಾಯಿಯ ದರ್ಶನ ಪಡೆಯುತ್ತಿದ್ದರು. ಒಮ್ಮೆ ಸೌದತ್ತಿಗೆ ಹೋಗುವಾಗ ದಾರಿಯ ಮಧ್ಯೆ ಜೋರಾಗಿ ಮಳೆಯು ಸುರಿಯುತ್ತದೆ. ಹೀಗಾಗಿ ಹುಣ್ಣಿಮೆಯ ದಿನ ಸೌದತ್ತಿ ಯಲ್ಲಮ್ಮನ ದರ್ಶನ ಭಾಗ್ಯ ಪಡೆಯಲು ಆ ಇಬ್ಬರು ಸಹೋದರರಿಗೆ ಸಾಧ್ಯವಾಗುವುದಿಲ್ಲ. ಆಗ ಆ ಸಹೋದರರು ದಾರಿಯ ಮಧ್ಯೆಯೇ ಯಲ್ಲಮ್ಮನ ಧ್ಯಾನ ಮಾಡಲು ಪ್ರಾರಂಭಿಸುತ್ತಾರೆ. ಆಗ ಆ ಭಕ್ತಿಗೆ ಮೆಚ್ಚಿ ಯಲ್ಲಮ್ಮ ಪ್ರತ್ಯಕ್ಷಳಾಗಿ, ಇನ್ನು ಮುಂದೆ ಸೌದತ್ತಿಗೆ ಬರುವುದು ಬೇಡ, ನಾನು ನಿಮ್ಮ ಊರಿನಲ್ಲೇ ನೆಲೆಸುತ್ತೇನೆ ಎಂದು ಅಭಯ ನೀಡುತ್ತಾಳೆ. ಹೀಗೆ ಹುಲಿಗಿಯಲ್ಲಿ ಹುಲಿಗೆಮ್ಮನಾಗಿ ರೇಣುಕಾದೇವಿಯು ನೆಲೆಸುತ್ತಾಳೆ. ಹಾಗಾಗಿ ಅದು ಹುಲಿಗಿ ಕ್ಷೇತ್ರವಾಗಿದೆ. ಹುಲಿಗೆಮ್ಮನ ದೇವಸ್ಥಾನದ ಮುಂದೆ ಮಾತಂಗಿ, ಪರಶುರಾಮ, ಸುಬ್ರಹ್ಮಣ್ಯ, ಪಾರ್ವತಿ, ಗಣಪತಿ, ನವಗ್ರಹಗಳ ದೇವಸ್ಥಾನಗಳು ಕೂಡ ಇವೆ. ಸುಮಾರು 13ನೇ ಶತಮಾನಕ್ಕೆ ಸೇರಿದ ದೇವಸ್ಥಾನ ಇದಾಗಿದ್ದು, ಈ ದೇವಸ್ಥಾನದ ಕೆತ್ತನೆಯ ಪ್ರಕಾರ ಈ ದೇವಸ್ಥಾನವನ್ನು ಚತುರ್ವೇದಿ ಭಟ್ಟರಿಗೆ ಒಬ್ಬ ಚಾಲುಕ್ಯ ರಾಜನಾದಂತಹ ವಿಕ್ರಮಾದಿತ್ಯ ಉಡುಗೊರೆಯಾಗಿ ನೀಡಿದ್ದ ಎನ್ನುವ ಐತಿಹ್ಯ ಇದೆ. ದೇವಸ್ಥಾನದ ಮುಂದೆ 25 ಎತ್ತರದ ಧ್ವಜಸ್ತಂಭವಿದ್ದು ಅದರ ಮುಂದೆ ಪ್ರತಿ ವರ್ಷ ಜಾತ್ರೆಯು ಪ್ರಾರಂಭವಾಗುತ್ತದೆ. ಕಂಕಣ ಧಾರಣ, ಅಕ್ಕಿಪಡಿ, ಮಹಾರಥೋತ್ಸವ, ಗಂಗಾದೇವಿ ಪೂಜೆ, ಶ್ರೀದೇವಿ ಪ್ರಸಾದ ವಿತರಣೆ, ಬಾಳೆದಿಂಡಿಗೆ ಆರೋಹಣ, ಪಾಯಸ ಅಗ್ನಿಕುಂಡ, ಕುಂಡದ ಪೂಜೆ, ಹಿಡಿದಕ್ಷಿಣೆ, ಹೀಗೆ ಹಲವಾರು ಕಾರ್ಯಕ್ರಮಗಳು, ಪೂಜೆಗಳು ಜಾತ್ರೆಯ ಸಂದರ್ಭದಲ್ಲಿ ನಡೆಯುತ್ತವೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ದೇವಿಯ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ.
ಹಿಂದೆ ಟಿಪ್ಪು ಸುಲ್ತಾನ್ ಹುಲಿಗಿ ಗ್ರಾಮವನ್ನು ಆಕ್ರಮಣ ಮಾಡಲು ಬಂದು ತನ್ನ ಸೈನ್ಯದ ಸಮೇತ ಹುಲಿಗಿಯಲ್ಲಿ ಬೀಡು ಬಿಟ್ಟಾಗ ಸೈನಿಕರಲ್ಲಿ ಹಾಗೂ ಟಿಪ್ಪು ಸುಲ್ತಾನನಲ್ಲಿ ವಾಂತಿ ಭೇದಿ ಕಾಣಿಸಿಕೊಳ್ಳುತ್ತದೆ. ಆತನಿಗೆ ಬಿದ್ದ ಕನಸಿನಲ್ಲಿ ಹುಲಿಗೆಮ್ಮ ದೇವಿ ಪ್ರತ್ಯಕ್ಷಳಾಗಿ ಟಿಪ್ಪು ಸುಲ್ತಾನ್ ಹುಲಿಗೆಯನ್ನು ಬಿಟ್ಟು ಹೋಗುವಂತೆ ಆಜ್ಞೆಯನ್ನು ಮಾಡುತ್ತಾಳೆ. ಇದರಿಂದ ವಿಚಲಿತನಾದ ಟಿಪ್ಪು ಸುಲ್ತಾನ್ ದೇವಿಗೆ ಶರಣಾಗಿ ಆಕೆಯ ಕೃಪೆಗೆ ಪಾತ್ರನಾಗಿ ತನ್ನ ತಪ್ಪಿನ ನೆನಪಾರ್ಥವಾಗಿ ಹುಲಿಗೆಮ್ಮ ದೇವಿಗೆ ಮುತ್ತಿನ ದಂಡೆಯನ್ನು ನೀಡಿ ಶರಣಾಗುತ್ತಾನೆ. ಅಂದ ಹಾಗೆ ಹುಲಿಗಿ ಕ್ಷೇತ್ರವು ಜಿಲ್ಲಾ ಕೇಂದ್ರವಾದ ಕೊಪ್ಪಳದಿಂದ 34 ಕಿಲೋಮೀಟರ್ ದೂರದಲ್ಲಿದ್ದರೆ ಹೊಸಪೇಟೆ 15 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ 162 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 334 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಹಂಪಿ, ಹೊಸಪೇಟೆ, ಕೊಪ್ಪಳಕ್ಕೆ ಹೋದರೆ ದಯವಿಟ್ಟು ಹುಲಿಗೆಮ್ಮ ದೇವಸ್ಥಾನಕ್ಕೆ ಹೋಗಿ ದೇವಿಯ ಆಶೀರ್ವಾದವನ್ನು ಪಡೆದು ಪುನೀತರಾಗಿ ಎಂದು ನಾವು ಕೂಡ ಆಶಿಸುತ್ತೇವೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಟೇಕ್ ಕೇರ್.